ಆಗಸ್ಟ್ 9, 2020 ರಾಶಿ ಭವಿಷ್ಯವನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷ ರಾಶಿ. ಉದ್ಯೋಗಿಗಳಿಗೆ ಅವಿರತ ಕಾರ್ಯದೊತ್ತಡ ಆಗಾಗ ದೇಹಾಯಾಸಕ್ಕೆ ಕಾರಣವಾದಿತು. ಮನೆಯಲ್ಲಿ ಶ್ರೀ ದೇವತಾನುಗ್ರಹಕ್ಕಾಗಿ ದೇವತಾ ಕಾರ್ಯಗಳು ನಡೆಯಲಿದೆ. ಆಕಸ್ಮಿಕ ಕಿರು ಸಂಚಾರವಿದ್ದಿತು. ವೃಷಭ ರಾಶಿ. ಸಾಮಾಜಿಕ ರಂಗದಲ್ಲಿ ನಯವಂಚಕರ ಬಗ್ಗೆ ಎಚ್ಚರದಿಂದಿರಿ. ನಿಮ್ಮ ಆಕಾಂಕ್ಷೆಗಳನ್ನು ಸದ್ಯದ ಮಟ್ಟಿಗೆ ನಿಯಂತ್ರಿಸಿಕೊಳ್ಳಿರಿ. ಆರೋಗ್ಯದ ಬಗ್ಗೆ ಜಾಗೃತೆ ವಹಿಸಿರಿ. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ಮಿಥುನ ರಾಶಿ. ಆಗಾಗ ಧನಾಗಮನದಿಂದ ಮನಸ್ಸಿಗೆ ಕೊಂಚ ಸಮಾಧಾನ ದೊರಕಲಿದೆ. ಅವಿವಾಹಿತರಿಗೆ ಹೆಚ್ಚಿನ ಪ್ರಯತ್ನ ಬಲದಿಂದ ಕಂಕಣ ಬಲದ ಯೋಗ ಒದಗಿ ಬರಲಿದೆ. ಕೌಟುಂಬಿಕವಾಗಿ ಖರ್ಚು ವೆಚ್ಚ ಅಧಿಕವಾದಿತು. ಕರ್ಕರಾಶಿ. ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆ ತೋರಿಬಂದು ಆರ್ಥಿಕವಾಗಿ ತುಸುಮಟ್ಟಿನ ಲಾಭವಿದೆ. ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಯಶಸ್ಸು ನಿಮ್ಮದಾದಿತು. ಇತರರ ಕಿವಿಮಾತಿಗೆ ತಲೆಗೊಡದಿರಿ, ಜಾಗ್ರತೆ ಮಾಡಿರಿ. ಸಿಂಹರಾಶಿ. ವೃತ್ತಿರಂಗದಲ್ಲಿ ಹಿತಶತ್ರುಗಳ ಕಿರಿಕಿರಿ ಇರುತ್ತದೆ. ಅವಿವಾಹಿತರಿಗೆ ನಿಶ್ಚಿತ ರೂಪದಲ್ಲಿ ಕಂಕಣ ಬಲದ ಸಾಧ್ಯತೆ ಇದೆ. ಕುಟುಂಬ ಸಂಬಂಧವನ್ನ ಗಟ್ಟಿಯಾಗಿರಿಸಲು ಪ್ರಯತ್ನಿಸಿರಿ. ವಿದ್ಯೆಯಲ್ಲಿ ಯಶಸ್ಸು. ಕನ್ಯಾರಾಶಿ. ನಾನಾ ರೀತಿಯಲ್ಲಿ ಧನ ಸಂಗ್ರಹಕ್ಕೆ ಸಾಧ್ಯವಾಗಲಿದೆ. ಯಾವುದೇ ರೀತಿಯ ಮನಸ್ತಾಪಕ್ಕೆ ಗುರಿಯಾಗುವ ಸಾಧ್ಯತೆ ತೋರಿಬಂದಿತು. ಭವಿಷ್ಯದ ಕರ್ತವ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯವಾಗಿದೆ. ತುಲಾರಾಶಿ. ಉದ್ಯೋಗಿಗಳಿಗೆ ಅವಿರತ ಕೆಲಸದ ಬಿಸಿ ತಟ್ಟಲಿದೆ. ಕುಟುಂಬದ ಕಡೆಗೆ ಖರ್ಚು ವೆಚ್ಚಗಳು ಅಧಿಕ ರೂಪದಲ್ಲಿ ತೋರಿಬರಲಿದೆ. ವೃತ್ತಿರಂಗದಲ್ಲಿ ನಿರುತ್ಸಾಹದ ವಾತಾವರಣವು ಕಂಡುಬರಲಿದೆ. ವೃಶ್ಚಿಕ ರಾಶಿ. ಉತ್ತಮ ಉತ್ಸಾಹದಾಯಕ ದಿನಗಳಿವು. ವಿಲಾಸಿ ಜೀವನದ ಖುಷಿಯನ್ನು ಅನುಭವಿಸಲಿದ್ದೀರಿ. ಭೂ ಖರೀದಿ, ಗೃಹ ನಿರ್ಮಾಣಗಳಿಗೆ ಇದು ಸಕಾಲವಾಗಿದೆ. ಸದುಪಯೋಗಿಸಿರಿ. ದಿನಾಂತ್ಯ ಶುಭವಾರ್ತೆ. ಧನುರಾಶಿ. ಕೆಲಸ ಕಾರ್ಯಗಳು ಅಡೆತಡೆಗಳಿಂದಲೇ ಮುಕ್ತಾಯಗೊಂಡಾವು. ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು, ಅವಿವಾಹಿತರು ತಮ್ಮ ಪ್ರಯತ್ನ ಬಲವನ್ನ ಹೆಚ್ಚಿಸಿಕೊಳ್ಳಬೇಕಾಗುವುದು. ದಾಯಾದಿಗಳಿಗೆ ಕಿರುಕುಳವಿದೆ. ಮಕರ ರಾಶಿ. ಸದ್ಯ ಸ್ವಪ್ರಯತ್ನ ಬಲವೇ ಉತ್ತಮವೆನಿಸಲಿದೆ. ಕಾರ್ಯಕ್ಷೇತ್ರದಲ್ಲಿ ನೆಮ್ಮದಿ ಇರದು. ಪಡೆದ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳಿರಿ. ಯೋಗ್ಯತೆಗೆ ಮೀರಿದ ಕೆಲಸ ಕಾರ್ಯಗಳಿಗೆ ಕೈ ಹಾಕದಿರಿ. ಕುಂಭರಾಶಿ. ನೂತನ ಮಿತ್ರರ ಆಗಮನದಿಂದ ನಿಮ್ಮ ಕಾರ್ಯ ಸಾಧನೆ ಸಾಧ್ಯವಾದಿತು. ವೃತ್ತಿರಂಗದಲ್ಲಿ ಜವಾಬ್ದಾರಿ ಮುಗಿದಿರುತ್ತದೆ. ಹೊಸ ಚಿಂತನೆಗೆ ಇದು ಸಕಾಲ. ಸದುಪಯೋಗ ಪಡಿಸಿಕೊಳ್ಳುವುದು ಅಗತ್ಯವಿದೆ. ಮೀನರಾಶಿ. ಆಗಾಗ ತಾಪತ್ರಯಗಳು ತೋರಿ ಬಂದರೂ ಮುನ್ನಡೆ ಇರುತ್ತದೆ. ಬಂದ ಕಷ್ಟ ನಷ್ಟ ಸಮಸ್ಯೆಗಳನ್ನು ಪ್ರಯತ್ನ ಬಲದಿಂದ ಎದುರಿಸುವ ಛಾತಿ ನಿಮಗಿರುವುದು. ಧೈರ್ಯದಿಂದ ಮುನ್ನಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.